ಹರ್ಷಿದ್ಕೆ ಇದೆರಡನ್ನೂ ಟೇಸ್ಟ್ ಮಾಡಿಸ್ತೀನಿ. ಅವನಿಗೆ ಮನೇದು ಯಾವುದು ಅಂಗಡಿ ಯಾವುದು ಅಂತ ಗೊತ್ತಿಲ್ಲ. ಗ್ರೇವಿ ಟೆಕ್ಸ್ಚರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಇದರೊಳಗಡೆ ಏನಿದೆ ಅಂತ ಆಮೇಲೆ ನೋಡೋಣ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ಸುಜಿಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತನ್ನೋದು ನನ್ನ ಭಾವನೆ. ಇದು ನಾನು ತರಿಸಿ ಎರಡು ದಿನಕ್ಕೆ ಮುಂಚೆ ನಾನು ಆರ್ಡರ್ ಮಾಡಿದ್ದೆ. ಎರಡು ದಿನಕ್ಕೆ ಮುಂಚೆ ಆರ್ಡರ್ ಮಾಡಿದ್ದೆ, ಇವತ್ತು ಬಂದಿದೆ. ಬೆಳಗ್ಗೆ ಪ್ಯಾಕಿಂಗ್ ಓಪನ್ ಮಾಡಿ ನೋಡಾಯಿತು ಏನಿದೆ ಅಂತ. ಇದನ್ನು ನಾನು ತರಿಸಿದ್ದು ರಿಯಲ್ ಆಗಿ ಫ್ಯಾಕ್ಟ್ರಿಲಿ ಮಾಡೋದು ಹೇಗಿರುತ್ತೆ ಅಂತ ನೋಡಬೇಕಾಗಿತ್ತು. ಹಾಗೆ ನಿನ್ನೆ ಒಂದು ರೆಸಿಪಿ ನಾನು ನಿಮಗೆ ಶೇರ್ ಮಾಡಿದ್ದೆ, ಅದು ಸೋಯಾ ಚಾಪ್ದು. ಸೋಯಾ ಚಾಪ್ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ನಾನು ಕೂಡ ಸಾಕಷ್ಟು ಪ್ರಾಕ್ಟೀಸ್ ಮಾಡಿದ್ಮೇಲೆ ರೆಸಿಪಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಫ್ಯಾಕ್ಟ್ರಿನಲ್ಲಿ ಸಿಗುವಂಥದ್ದು ಹೇಗಿರುತ್ತೆ ಅಂತ ನಾನು ಇದುವರೆಗೂ ಯಾವತ್ತೂ ಟ್ರೈ ಮಾಡಲಿಲ್ಲ. ಅದಕ್ಕೋಸ್ಕರ ತರಿಸಿದಂಥ ಪ್ರಾಡಕ್ಟ್ ಇದು ಸೋಯಾ ಚಾಪ್. ಸೊ ಈ ಥರದ್ದು ನಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಂತ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ. ಹಿಂಗಿರುತ್ತೆ, ಕ್ಯಾನ್ ಫುಲ್ ಸೀಲ್ ಆಗಿರುತ್ತೆ. ಹಾಗೆ ಡೇಟ್ ನಾವು ಚೆಕ್ ಮಾಡ್ಕೋಬೇಕು. ರೀಸೆಂಟಾಗಿ ಪ್ರಿಪ್ರೇಷನ್ ಮಾಡೋದ ಇದು, ರೀಸೆಂಟಾಗಿ ಪ್ರಾಡಕ್ಟ್ ಪ್ರಿಪೇರ್ ಆಗಿರೋದಂತ ಚೆಕ್ ಮಾಡಿಕೊಂಡು ಯೂಸ್ ಮಾಡಬೇಕು. ಇದು ರೀಸೆಂಟಾಗಿ ಪ್ರಿಪೇರ್ ಆಗಿರೋದು. ಎರಡು ದಿನಕ್ಕೆ ಮುಂಚೆ ನಾನು ಆರ್ಡರ್ ಮಾಡಿದ್ದೆ. ಈ ಥರದ ಫುಡ್ ಪ್ರಾಡಕ್ಟ್ ಯಾವುದೇ ಆದರೂ ಕೂಡ ನಾವು ಆರ್ಡರ್ ಮಾಡಿದ ತಕ್ಷಣವೇ ಬೇಗ ಬಂದುಬಿಡುತ್ತೆ. ಹಾಗೆ ಇದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಬೀರುತ್ತೆ ಗೊತ್ತಾ? ಡೆಲಿವರಿ ಚಾರ್ಜಸ್ 40 rupees ಎಕ್ಸ್ಟ್ರಾ ಆಗುತ್ತೆ. ಫ್ಯಾಕ್ಟ್ರಿಯಲ್ಲಿ ಮಾಡುವಂಥ ಸೋಯಾ ಚಾಪ್ ಹೇಗಿರುತ್ತೆ ಅಂತ ನಾನು ನೋಡಬೇಕಾಗಿತ್ತು. ಸೊ ಅದರ ಟೇಸ್ಟು ಮತ್ತು ಮನೇಲಿ ಮಾಡುವಂಥ ಟೇಸ್ಟ್ ಹೇಗಿರುತ್ತೆ ಅಂತ ಕೂಡ ನೋಡಬೇಕು. ಆ್ಯಕ್ಚುಲಿ ಫ್ಯಾಕ್ಟ್ರಿನಲ್ಲಿ ಮಾಡೋದಕ್ಕೆ ಒಂದು ಗ್ಲೂಟನ್ ಉಪಯೋಗಿಸ್ತಾರೆ ಅಂತ ನಾನು ಕೇಳಿದ್ದೆ. ಹಾಗೆ ನಾವು ಮನೇಲಿ ಮಾಡ್ತಿರೋದು ಏನಂತಂದರೆ ಪ್ಯೂರ್ಲಿ ಅದು ಸೋಯಾ ಕಾಳು ಮತ್ತು ಸೋಯಾ ಚಂಕ್ಸ್ನ ಉಪಯೋಗಿಸ್ಕೊಂಡು, ಅದು ತುಂಬಾ ಪ್ರೋಟೀನ್ ಹೆಚ್ಚಾಗಿರುತ್ತೆ. ಸೋಯಾ ಕಾಳು ನಿಮಗೆ ಗೊತ್ತು, ಬೇರೆ ಯಾವುದು ನಾವು ಅಡುಗೆ ಮಾಡೋಕ್ಕಾಗಲ್ಲ ಅಂತ. ಈ ಥರ ನಾವು ಗೋಧಿ ಹಿಟ್ಟು ಮಾಡಿಸುವಾಗ ಅಥವಾ ರಾಗಿ ಹಿಟ್ಟು ಮಾಡಿಸುವಾಗ ಸೋಯಾ ಕಾಳು ಹಾಕಿದ್ರೆ ಅಟ್ಲೀಸ್ಟ್ ನಮಗೆ ಆ ಮೂಲಕ ದೇಹಕ್ಕೆ ಸೇರುತ್ತೆ ಪ್ರೋಟೀನ್ ಅಂತ ಅನ್ನೋ ಒಂದು ಏನೋ ಥಾಟ್ ಇಟ್ಕೊಂಡು ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಾಡಿಸೋಂಥ ಟೈಮಲ್ಲಿ ಸೋಯಾ ಕಾಳನ್ನು ನಾನು ಹಾಕ್ತಾ ಇದ್ದೆ. ಮೆಂತ್ಯೆ ಮತ್ತು ಸೋಯಾ ಕಾಳು ಇದೆಲ್ಲ ಹಾಕಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಮಾಡಿಸ್ತಾ ಇದ್ದೆ. ಅದಾದಮೇಲೆ ನಾನು ಸೋಯಾ ಚಾಪ್ ಸೋಯಾ ಹಾಲು ಮಾಡಿದ್ದೆ. ಸೋಯಾ ಕಾಳನ್ನು ನೆನೆಸಿ ಅದಾದಮೇಲೆ ಅದರಿಂದ ಪನ್ನೀರ್ ಅಂದರೆ ಅದನ್ನು ಟೋಫು ಅಂತ ಕರೀತಾರೆ. ಹಾಲಿಂದ ಮಾಡೋದನ್ನು ಪನ್ನೀರ್ ಅಂತಾರೆ. ಆದರೆ ಸೋಯಾ ಕಾಳಿಂದ ಮಾಡುವಂಥ ಹಾಲಿಂದ ಮಾಡೋದಕ್ಕೆ ಟೋಫು ಅಂತ ಕರೀತಾರೆ. ಅದು ತುಂಬ ಚೆನ್ನಾಗಿರುತ್ತೆ, ಎಷ್ಟು ಸಾಫ್ಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆದರೆ ಮಾಡೋ ಪ್ರೊಸೀಜರ್ ತುಂಬ ದೊಡ್ಡದು, ಅದೊಂದೇ ಇದು ನಾವು ಶ್ರಮಪಟ್ಟು ಮಾಡಬೇಕಾಗಿರೋದು. ಪ್ರೊಸೀಜರ್ ಸ್ವಲ್ಪ ದೊಡ್ಡದಾದರೂ ಕೂಡ ಹೆಲ್ದಿ ಅಂತಕ್ಕೋಸ್ಕರ ನಾವು ಅದನ್ನು ಒಂದೆರಡು ದಿನ ಟೈಮ್ ತೊಗೊಂಡು ಮಾಡಲೇಬೇಕಾಗುತ್ತೆ. ಸೊ ಈ ಸರ್ತಿ ನಾನು ಸೋಯಾ ಚಾಪ್ ಟ್ರೈ ಮಾಡಿದೆ. ಲಾಸ್ಟ್ ಟೈಮ್ ನಮಗೆ ಸೋಯಾ ಮಿಲ್ಕ್ ತೋರಿಸಿದೆ, ಹಾಗೆ ಸೋಯಾ ಏನೋ ಪನ್ನೀರ್ ತೋರಿಸಿದೆ ಅಂದರೆ ಟೋಫು ತೋರಿಸಿದೆ. ಈ ಸರ್ತಿ ಸೋಯಾಯಿಂದ ಮಾಡ್ತಿರೋವಂಥ ಚಾಪ್ ನೋಡ್ಕೊಂಬರೋಣ. ಈ ಚಾಪಲ್ಲಿ ನಾವು ಒಂದಲ್ಲ, ಸುಮಾರು ವೆರೈಟೀಸ್ ಕುಕಿಂಗ್ ನಾವು ಮಾಡ್ಕೋಬೋದು. ನಾವು ಹೇಗೆ ನಾನ್ ವೆಜ್ನ ಡಿಫ್ರೆಂಟಾಗಿ ಏನು ರೆಸಿಪೀಸ್ ಮಾಡ್ತೀವಿ, ಅದೇ ರೀತಿಯೇ ಸೋಯಾ ಚಾಪಿಂದ ಕೂಡ ಡಿಫ್ರೆಂಟ್ ರೆಸಿಪೀಸ್ ನಾವು ಟ್ರೈ ಮಾಡ್ಬೋದು. ಅದೇ ಥರ ನಮಗೆ ಟೇಸ್ಟ್ ಸಿಗುತ್ತೆ. ಒಂದು ನಾನ್ ವೆಜ್ ತಿಂತಾ ಇದ್ದೀವಿ ಅಂತ ನಾವೊಂದು ಟೇಸ್ಟ್ ಸಿಗುತ್ತೆ. ಸೊ ಈ ಇದನ್ನು ನಾನು ತರಿಸಿರೋ ಕಾರಣ ಏನಂದರೆ, ಯಾಕೆ ಇಷ್ಟೊಂದು ದುಡ್ಡು ಕೊಟ್ಟು ತರಿಸ್ದೆ ಅಂದರೆ ನಾನು ನೋಡಬೇಕಿತ್ತು ಮನೇಲಿ ನಾವು ಮಾಡೋವಂಥ ಸೋಯಾ ಚಾಪ್ಗೂ ಹಾಗೆ ಅಲ್ಲಿ ಫ್ಯಾಕ್ಟ್ರಿನಲ್ಲಿ ಮಾಡುವಂಥ ಸೋಯಾ ಚಾಪ್ ಟೇಸ್ಟ್ ಹೇಗೆ ಡಿಫ್ರೆಂಟ್ ಇರುತ್ತೆ, ಹಾಗೆ ಲುಕ್ ವೈಸ್ ಹೇಗೆ ಇರುತ್ತೆ ಅಂತ ನೋಡೋಕ್ಕೋಸ್ಕರ ನಾನು ಈ ಸೋಯಾ ಚಾಪ್ನ ಆನ್ಲೈನಲ್ಲಿ ತರಿಸಿದೆ. ನೋಡೋಣ ಬನ್ನಿ ಇದು ಹೇಗಿದೆ ನಾವು ಮನೇಲಿ ಮಾಡುವಂಥ ವಿಧಾನದಲ್ಲಿ, ಅದರ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಟ್ರೈ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಡಿಯರ್ಸ್, ಈ ಬ್ಲಾಗ್ ಸ್ವಲ್ಪ ದೊಡ್ಡದಾಗಿದೆ, ಯಾಕಂದರೆ ನಾನು ಇದನ್ನು ಸೋಯಾ ಚಾಪ್ ಮಾಡಿ ಅದನ್ನು ಉಪಯೋಗಿಸ್ಕೊಂಡು ಒಂದು ರೆಸಿಪಿ ಮಾಡ್ತಿರೋದ್ರಿಂದ ಬ್ಲಾಗ್ ಸ್ವಲ್ಪ ದೊಡ್ಡದು ಅನಿಸ್ಬೋದು. ಆದರೆ ಕರೆಕ್ಟ್ ಏನು ಮೆಥಡಲ್ಲಿ ಸೋಯಾ ಚಾಪ್ ಮಾಡುವಂಥ ವಿಧಾನದಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಗೆಲ್ಲ ಮಾಡ್ಕೋಬೇಕು, ಹಾಗೆ ಇದನ್ನು ಪ್ರಿಸರ್ವ್ ಮಾಡುವಂಥ ವಿಧಾನದಿಂದ ಹಿಡಿದು ರೆಸಿಪಿ ಮಾಡುವಂಥ ವಿಧಾನದವರೆಗೂ ನಾನು ಡೀಟೇಲಾಗಿ ನಿಮಗೆ ಶೇರ್ ಮಾಡ್ತೀನಿ. ಬ್ಲಾಗ್ ದೊಡ್ಡದಾಯಿತು ಅಂತ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ಮಧ್ಯದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ನಿಮಗೆ ಮಿಸ್ ಆಗ್ಬೋದು. ಅಂಗಡಿಯಲ್ಲಿ ತಂದಿರುವಂಥ ಸೋಯಾ ಚಾಪನ್ನು ನಾನು 4 ಸೋಯಾ ಚಾಪನ್ನು ಪ್ಲೇಟಲ್ಲಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ಉಳಿದಿರುವಂಥ ಸೋಯಾ ಚಾಪ್ ನಾನು ಇಲ್ಲಿ ಬಾಕ್ಸಲ್ಲಿ ತೊಗೊಂಡಿರೋದು ಹೋಮ್ ಮೇಡ್. ಈ ಹೋಮ್ ಮೇಡ್ ಸೋಯಾ ಚಾಪ್ ಮೊದಲು ಹೇಗೆ ಮಾಡಿದೆ ಅಂತ ಅದನ್ನು ನೋಡ್ಕೊಂಬರೋಣ. ಸ್ವಲ್ಪ ಹೊತ್ತು ನಾನು ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೆ. ನಾನು ತರಿಸಿರುವಂಥ ಈ ಟಿನ್ನಲ್ಲಿ ಕೂಡ ನೀರಲ್ಲಿ ಹಾಕಿದ್ದಾರೆ. ನಾನು ಇದನ್ನು ಫ್ರೀಸರ್ಲ್ಲಿ ಇಟ್ಟಿದ್ರಿಂದ ಐಸ್ ಆಗಿತ್ತು ಅನ್ನೋಕ್ಕೋಸ್ಕರ ಸ್ವಲ್ಪ ಅದನ್ನು ರೂಮ್ ಟೆಂಪ್ರೇಚರ್ಗೆ ತರೋದಕ್ಕೋಸ್ಕರ ನೀರು ಹಾಕಿ ನಂತರ ಅದನ್ನು ವಾರ್ಮ್ ವಾಟ್ರಲ್ಲಿ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಹಾಕಿ ಪ್ಲೇಟಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇದರಿಂದ ರೆಸಿಪಿ ಮಾಡೋಕ್ಕೂ ಮುಂಚೆ ಸೋಯಾ ಚಾಪ್ ನಾ ಹೇಗೆ ಮಾಡಿದೆ ಅಂತ ನೋಡ್ಕೊಂಬರೋಣ. ಇದು ಸೋಯಾ ಕಾಳು, ಒಂದು ರಾತ್ರಿ ಪೂರ್ತಿ ಇದನ್ನು ನೆನೆಸಿಟ್ಕೋಬೇಕು. ಸುಮಾರು 7-8 ಗಂಟೆ ನೆನೆಸಿಟ್ಟಿರುವಂಥ ಸೋಯಾ ಕಾಳು ಜೊತೆಗೆ ಸುಮಾರು ಒಂದು 1/4 kg ಅಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಮೊದಲು ಇದನ್ನು ಬಿಸಿನೀರಲ್ಲಿ ನೆನೆಸಿಟ್ಕೊಳ್ಳೋಣ.
ಕಾಲು ಕೆ ಜಿಯಷ್ಟು ಸೋಯಾ ಕಾಳು ಜೊತೆಗೆ ಅರ್ಧ ಕೆ ಜಿಯಷ್ಟು ಸೋಯಾ ಚಂಕ್ಸ್ ಇದೆ. ಈಗಾಗಲೇ 7-8 ಗಂಟೆ ಸೋಯಾ ಕಾಳು ನೆನೆಸಿಟ್ಕೊಂಡಿದ್ದೀನಿ. ಅದಾದ ನಂತರ 7-8 ಗಂಟೆ ನಂತರ ಸೋಯಾ ಚಂಕ್ಸ್ನ ನೆನೆಸ್ಕೋಬೇಕು. ಇದೊಂದು 10 ನಿಮಿಷ ನೆನೆಸ್ಕೊಂಡ್ರೆ ಸಾಕು ಬಿಸಿನೀರಲ್ಲಿ. ಸ್ವಲ್ಪ ಇದು ಕುದಿಯುವಂಥ ನೀರಲ್ಲಿ ಒಂದು 10 ನಿಮಿಷ ಹಾಕಿ ಮುಚ್ಚಿಟ್ಟಿದ್ದೆ. 10 ನಿಮಿಷದ ನಂತರ ಮತ್ತೆ ನಾ ಇದನ್ನು ಒಂದು ತಣ್ಣೀರು ಬೌಲಲ್ಲಿ ಹಾಕೋತಾ ಇದ್ದೀನಿ. ಬಿಸಿನೀರಿಂದ ತೆಗೆದು ತಣ್ಣೀರಿಗೆ ಹಾಕಿದ್ದೀನಿ, ಯಾಕಂದರೆ ಬೇಗ ಇದು ಕೂಲ್ ಡೌನ್ ಆಗುತ್ತೆ. ಅದಾದ ನಂತರ ಇದನ್ನು ಹಿಂಡಿ ಬೇರೆ ಬೌಲಲ್ಲಿ ಹಾಕೋಣ. ನಾನೀಗ ಮಾಡ್ತಿರೋವಂಥ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದೆ. ಅಂದರೆ ನನಗೆ ಇದು ಒಂದು 3-4 ಸರ್ತಿಗೆ ಆಗೋಷ್ಟು ಸೋಯಾ ಚಾಪ್ನ ಮಾಡ್ತಿದ್ದೀನಿ. ಒಂದು ಸರ್ತಿ ನಾವು ಅಡುಗೆಗೆ ಅಂತಂದರೆ ಒಂದು 5-6 ಸೋಯಾ ಚಾಪ್ ಬಳಸ್ಕೋಬೋದು. ನೀವು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನಿಮಗೆ ಟೇಸ್ಟ್ ಇದ್ರದ್ದು ಹೇಗಿರುತ್ತೆ, ಇದು ಏನು ಕೆಲವರಿಗೆ ಸೋಯಾದು ಸ್ಮೆಲ್ ಇಷ್ಟ ಆಗಲ್ಲ, ಅದ್ರ ಟೇಸ್ಟ್ ಇಷ್ಟ ಆಗಲ್ಲ ಅಂಥವರು, ಹೆಲ್ದಿಯಾಗಿನರು ಒಂದು ಪ್ರೋಟೀನ್ ಇರೋವಂಥ ಒಂದು ಅಡುಗೆ ಮಾಡಬೇಕು ಅಂದರೆ ಸಣ್ಣ ಕ್ವಾಂಟಿಟಿಯಿಂದ ಸ್ಟಾರ್ಟ್ ಮಾಡ್ಬೋದು. ನಾನೀಗ ಎಷ್ಟು ಪ್ರೊಸೀಜರ್ ತೋರಿಸ್ತಿದ್ದೀನಿ ಅದು ಸೇಮ್ ಪ್ರೊಸೀಜರ್ ಹಾಗೆ ಇರುತ್ತೆ, ಆದರೆ ಕ್ವಾಂಟಿಟಿ ನೀವು ಕಡಿಮೆ ಮಾಡಿಕೊಂಡು ಮಾಡ್ಕೋಬೋದು. 1-2 ಮುಷ್ಟಿಯಷ್ಟು ಸೋಯಾ ಕಾಳು, 1-3-4 ಮುಷ್ಟಿಯಷ್ಟು ಸೋಯಾ ಚಂಕ್ಸ್ನ ನೆನೆಸಿಟ್ಕೊಂಡು ನಂತರ ನೀವು ಇದೇ ರೀತಿ ಮಾಡ್ಕೋಬೋದು. ಸೋಯಾ ಕಾಳನ್ನ ಫಸ್ಟು ನಾನು ಗ್ರೈಂಡ್ ಮಾಡಿಕೊಂಡೆ. ಇದಕ್ಕೆ ಯಾವುದೇ ಕಾರಣಕ್ಕೂ ನೀರು ಜಾಸ್ತಿ ಹಾಕ್ಕೊಳ್ಳೇಬಾರ್ದು. 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ಮೊದಲು ಸೋಯಾ ಕಾಳನ್ನು ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋಂಥ ಸೋಯಾ ಕಾಳಿಂದ ಪೇಸ್ಟನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಅದೇ ಜಾರಲ್ಲಿ ನೆನೆಸಿಟ್ಕೊಂಡಿರೋಂಥ ಸೋಯಾ ಚಂಕ್ಸ್ನು ಕೂಡ ಹಾಕಿ ರುಬ್ಕೊಂಬೋಣ. ಇದು ನೈಸ್ ಆಗಲ್ಲ, ಸ್ವಲ್ಪ ತರಿ ತರಿ ಅನಿಸುತ್ತೆ ನಾವು ಎಷ್ಟೇ ರುಬ್ಬಿದ್ರು, ಒಂದು ರೀತಿ ಕೀಮಾ ಆದಂಗೆ ಆಗುತ್ತೆ. ಅದೆರಡನ್ನು ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಸಪ್ರೇಟಾಗಿ ರುಬ್ಬಿ ಒಂದು ತಟ್ಟೆನಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ನಾವೀಗ ಮಾಡಿರೋಂಥ ಈ ಸೋಯಾ ಚಾಪ್ ಸುಮಾರು ಒಂದು 1 ತಿಂಗಳವರೆಗೂ ಇಟ್ಕೊಂಡು ಉಪಯೋಗಿಸ್ಕೋಬೋದು ಫ್ರೀಸರಲ್ಲಿ ಇಟ್ಕೊಂಡ್ರೆ. ನಿಮ್ಗೆ ಒಂದೇ ಸರ್ತಿಗೆ ನಿಮಗೊಂದು 5-6 ಚಾಪ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನಲ್ಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ನೀವು ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಎರಡನ್ನೂ ರುಬ್ಬಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ರುಚಿಗೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನಾವಿದನ್ನು ನೆಕ್ಸ್ಟು ಅಡುಗೆ ಮಾಡುವಂಥ ಟೈಮಲ್ಲಿ ಮತ್ತೆ ಉಪ್ಪು ಹಾಕೋದ್ರಿಂದ ಇದಕ್ಕೆ ಸ್ವಲ್ಪ ಸ್ವಲ್ಪ ರುಚಿಗೆ ಮಾತ್ರ ಉಪ್ಪು ಹಾಕ್ಕೋಬೇಕು. ಸುಮಾರು 1/4 ಅಥವಾ 3/4 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದನ್ನು ಕಲಿಸ್ಕೊಳ್ಳೋದಕ್ಕೆ ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ಅಂದರೆ ಇದಕ್ಕೊಂದು ಬೈಂಡಿಂಗ್ ಬೇಕಾಗುತ್ತೆ. ಬೈಂಡಿಂಗ್ಗೋಸ್ಕರ ನಾನು ಇಲ್ಲಿ ಮೈದಾ ಹಿಟ್ಟು ಸ್ವಲ್ಪ, ಗೋಧಿ ಹಿಟ್ಟು ಸ್ವಲ್ಪ, ಎರಡನ್ನೂ ಉಪಯೋಗಿಸ್ಕೊಂಡಿದ್ದೀನಿ. ಸುಮಾರು ಜನ ಇದಕ್ಕೆ ಬರೀ ಮೈದಾ ಹಿಟ್ಟನ್ನು ಉಪಯೋಗಿಸಿ ಕೂಡ ಮಾಡ್ತಾರೆ. ಸೊ ನಿಮಗೆ ಬೇಕು ಅಂದರೆ ಬರೀ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೋಬೋದು, ಅಥವಾ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಎರಡನ್ನೂ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ರೆಡಿ ಮಾಡ್ಕೋಬೇಕು. ಸೊ ಸ್ವಲ್ಪ ಇದನ್ನು ನಾನು ಪ್ರೊಸೀಜರ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ರಾತ್ರಿ ಆಗಿತ್ತು. ಇದನ್ನು ಕಲಸಿ ನಾನು ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾನು ಇದನ್ನು ಚಾಪ್ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಒಂದು ಅಗಲವಾಗಿರುವಂಥ ಪ್ಲ್ಯಾಟ್ಫಾರ್ಮ್ ಮೇಲೆ ಹಾಕ್ಕೊಂಡು ನಾವು ಇದನ್ನು ಡಿವೈಡ್ ಮಾಡಿ ಚಪಾತಿ ಥರ ಲಟ್ಸ್ಕೋಬೇಕು. ಸೊ ಇದರಲ್ಲಿ ನಾವು ಸೋಯಾ ಕಾಳನ್ನ ರುಬ್ಬಿ ಹಾಕಿರೋದ್ರಿಂದ ನಮಗೆ ಕೈಗೆ ಅವಾಗವಾಗ ಅಂಟಿಸ್ತಿರುತ್ತೆ. ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡಿಕೊಂಡು ಇದನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಸೊ ಚಪಾತಿ ಥರ ಲಟ್ಸೋದಕ್ಕೋಸ್ಕರ ಮೊದಲು ಈ ರೀತಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಗಲವಾಗಿರೋಂಥ ಒಂದು ಚಪಾತಿ ಲಟ್ಟಿಸ್ಕೊಂಡು ನಂತರ ನಾವು ಇದನ್ನು ಕಟ್ ಮಾಡ್ಕೋಬೇಕು. ತುಂಬ ಜಾಸ್ತಿ ತೆಳ್ಳಗೆ ಲಟ್ಟಿಸ್ಕೊಳ್ಳೋದು, ಸ್ವಲ್ಪ ಮಂದಕ್ಕೆ ಚಪಾತಿ ಥರ ಲಟ್ಸ್ಕೊಂಡ ನಂತರ ನಾನು ಇದನ್ನು ಸ್ಟ್ರಿಪ್ಸ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಚಾಪ್ ಮಾಡೋದಕ್ಕೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಈ ಥರದ ಐಸ್ ಕ್ಯಾಂಡಿಯ ಕಡ್ಡಿ ಏನು ಬರುತ್ತೆ ಸ್ಟಿಕ್ಸ್, ಆ ಥರದ್ದು ಉಪಯೋಗಿಸ್ಕೋಬೇಕು. 10 ರೂಪಾಯಿಗೆಲ್ಲ ನಮಗೆ ಈ ಥರದ ಒಂದು ಏನು ಹೇಳ್ತಾರೆ ಬಂಡಲ್ ಅಂತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ, ಸುಮಾರು 25-30 ಕಡ್ಡಿಗಳ ಮೇಲಿರುತ್ತೆ. ಒಂದೇ ಕಡ್ಡಿಗೆ ಈ ರೀತಿ ಸುತ್ಕೋತಾ ಹೋಗಬೇಕು. ಸೊ ಒಂದು ಸ್ಟ್ರಿಪ್ಸ್ ತೊಗೊಂಡು ನಾನು ಇದಕ್ಕೆ ಸುತ್ಕೊಂಡಿದ್ದೀನಿ. ನಮಗೆ ತುಂಬ ತೆಳ್ಳಗಿದೆ ಅಂತ ಅನ್ಸಿದ್ರೆ ಇನ್ನೊಂದು ಸ್ಟ್ರಿಪ್ ತೊಗೊಂಡು ಸುತ್ಕೋಬೋದು. ಈ ಥರ ಶೇಪ್ ಮಾಡಿ ಇಟ್ಕೊಂಡಿದ್ದು ನಂತರ ನಾವು ಕುಕಿಂಗ್ ಮಾಡುವಂಥ ಟೈಮಲ್ಲಿ ಈ ಸ್ಟಿಕ್ ಬೇಡ ಅಂದರೆ ತೆಗೆದು ಬಿಡ್ಬೋದು. ಅದನ್ನು ಹೇಗೆ ತೆಗಿಬೇಕು ಅಂತ ಕೂಡ ನಾನು ನಿಮಗೆ ನಂತರ ತೋರಿಸ್ತೀನಿ. ಈ ಥರ ಏನು ಎಲ್ಲ ಪ್ರತಿಯೊಂದು ಚಾಪ್ನು ರೆಡಿ ಮಾಡ್ಕೊಳ್ಳೋಣ ನೋಡಿ. ಹೀಗೆ ನಿಧಾನಕ್ಕೆ ಮೇಲ್ಗಡೆಯಿಂದ ಸ್ಟಾರ್ಟ್ ಮಾಡಿಕೊಂಡು ತಿರುಗಿಸ್ಕೋತಾ ಹೋದರೆ ಕೆಳಗಡೆವರೆಗೂ ಒಂದು ಸ್ಟಿಪ್ ಹೀಗೆ ಕಂಪ್ಲೀಟ್ ಆಗುತ್ತೆ. ತುಂಬ ತೆಳ್ಳಗಿದೆ ಅನಿಸಿದ್ರೆ ಮತ್ತೆ ಅದರ ಮೇಲೇ ಇನ್ನೊಂದು ಸ್ಟಿಪ್ಸನ್ನು ಸುತ್ತಾ ಹೋಗ್ತಾ ಇದ್ದೀನಿ. ಹಾಗೆ ನಾವಿವಾಗ ಮಾಡಿರೋಂಥ ಈ ಡೋನಲ್ಲಿ ಇಲಾಸ್ಟಿಸಿಟಿ ಕಮ್ಮಿ ಇರುತ್ತೆ, ನಮಗೆ ರಬ್ಬರ್ ಥರ ಎಳೆದ್ರೆ ಬರಲ್ಲ. ಸ್ವಲ್ಪ ಅಲ್ಲಲ್ಲಿ ನಮಗೆ ಇಲ್ಲಿ ಚಂಕ್ಸ್ ಕಾಣಿಸ್ತಿರುತ್ತೆ, ಹಾಗೆ ಆ ಕಾಳು ರುಬ್ಬಿರೋದು ಕಾಣಿಸ್ತಿರುತ್ತೆ. ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಇದನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಸೊ ಚಾಪ್ ಈ ಥರ ರೆಡಿ ಮಾಡಿ ಇಟ್ಕೊಂಡಾಗಿದೆ. ಇನ್ನೂ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಇದನ್ನು ಹಾಫ್ ಕುಕ್ ಮಾಡ್ಕೋಬೇಕು. ಸ್ಟಿಪ್ಸ್ ಎಲ್ಲ ನನಗೆ ಸುತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಕುಕಿಂಗ್ ಮಾಡೋಂಥ ಟೈಮಲ್ಲಿ ನೀವು ಸ್ಟಿಕ್ಕನ್ನು ಕೂಡ ಓಪನ್ ಮಾಡ್ಕೊಂಬಿಡ್ಬೋದು. ಮೊದಲನೇದಾಗಿ ಅಗಲವಾಗಿರುವಂಥ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇದು ಒಂದು ಕುದಿ ಬಂದ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಚಾಪ್ ಎಲ್ಲ ಹಾಕಿ
ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು, ಅಂದರೆ ಹಾಫ್ ಕುಕ್ ಮಾಡ್ಕೋಬೇಕು. ಚಾಪ್ಸ್ ಎಲ್ಲ ಹಾಕಿದ್ದೀನಿ, ನಾವು ಇದನ್ನು ಮತ್ತೆ ಟಚ್ ಮಾಡೋದು ಬೇಡ, ತಾನಾಗೆ ಬೇಯ್ತಾ ಇದ್ದಂಗೆ ಎಲ್ಲನೂ ಮೇಲಕ್ಕೆ ಬರುತ್ತೆ. ಆ ನಂತರ ನಾವು ತೆಗೆದುಬಿಟ್ಟು ತಣ್ಣೀರಲ್ಲಿ ಹಾಕಿ ಕೂಲ್ ಡೌನ್ ಮಾಡ್ಕೋಬೇಕು. ಚಾಪ್ಸ್ ಬೇಯೋಷ್ಟರಲ್ಲಿ ಇನ್ನೊಂದು ಕಡೆ ಪಾತ್ರೆಯಲ್ಲಿ ತಣ್ಣೀರು ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಮೂರ್ನಾಲ್ಕು ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ, ಅಂದರೆ ಐಸ್ ವಾಟರ್ ರೆಡಿ ಮಾಡಿ ಇಟ್ಕೋಬೇಕು. ಬೆಂದಿರೋಂಥ ಈ ಚಾಪ್ಸನ್ನು ತಣ್ಣೀರಲ್ಲಿ ಹಾಕಿ ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಳ್ಳೋಣ. ಈ ಕುಕಿಂಗ್ ಪ್ರೋಸೆಸ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಈ ರೀತಿ ನಾವು ಮಾಡ್ಕೋಬೇಕು. ಚಾಪ್ಸ್ ಎಲ್ಲ ಬೇಯ್ತಾ ಇದ್ದಂಗೆ ನೋಡಿ, ಕಲರ್ ಕೂಡ ಚೇಂಜ್ ಆಗಿರೋದು ಗೊತ್ತಾಗುತ್ತೆ. ಎರಡು ಮೂರು ನಿಮಿಷದಲ್ಲಿ ಇದು ಬೆಂದು ಮೇಲ್ಗಡೆ ತೇಲ್ತಾ ಇರುತ್ತೆ. ಆ ನಂತರ ನಾವು ಇದನ್ನು ತೆಗೆದುಬಿಟ್ಟು ಐಸ್ ವಾಟ್ರಲ್ಲಿ ಹಾಕಿ ಒಂದು ಎರಡು ನಿಮಿಷ ಬಿಟ್ಬಿಡಬೇಕು. ಅಂದರೆ ಇದು ಬಿಸಿಯ ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ಸ್ಟೋರ್ ಮಾಡ್ಕೋಬೋದು. ಇನ್ನೂ ಈಸಿ ಮೆಥಡಲ್ಲಿ ಚಾಪ್ಸ್ ಮಾಡುವಂಥ ವಿಧಾನ ಅಂದರೆ ಹೀಗೆ, ಸ್ವಲ್ಪ ಕೈಯಲ್ಲಿ ಉಂಡೆ ತೊಗೊಂಡು ಕೈಯಿಂದನೇ ಹೀಗೆ ಎಕ್ಸ್ಪ್ಯಾಂಡ್ ಮಾಡ್ಕೋತಾ ಹೋಗ್ಬೋದು. ಚಿಕ್ಕ ಚಿಕ್ಕ ಪೂರಿಗಳಷ್ಟಾಗಲ ಮಾಡ್ಕೊಂಡ ನಂತರ ಐಸ್ ಕ್ಯಾಂಡಿಯ ಸ್ಟಿಪ್ಸನ್ನ ಕಡ್ಡಿನ ಒಳಗಡೆ ಇಟ್ಬಿಟ್ಟು ಹೀಗೆ ರೋಲ್ ಮಾಡ್ಕೋತಾ ಹೋದರೆ ಆಯಿತು, ನಿಮಗಿದು ಒಂದು ಒಳ್ಳೆ ಶೇಪ್ ಸಿಗುತ್ತೆ. ಈಸಿಯಾಗಿ ಮಾಡ್ಕೋಬೋದು, ಚಪಾತಿ ಥರ ಲಟ್ಸ್ಕೊಳ್ಳೋದಾಗಲಿ ಕಟ್ ಮಾಡೋದಾಗಲಿ ಇಲ್ಲದೆ ಇನ್ನೂ ಈಸಿ ಮೆಥಡಲ್ಲಿ ಮಾಡುವಂಥ ವಿಧಾನ ಇದು. ನಿಮ್ಗೆ ಯಾವುದು ಈಸಿ ಅನಿಸುತ್ತೆ ಆ ಥರ ನೀವು ನೋಡಿಕೊಂಡು ಮಾಡ್ಕೋಬೋದು. ಸೊ ನಾವು ಫಸ್ಟ್ ಮಾಡಿರೋವಂಥ ಮೆಥಡಲ್ಲಿ ಸ್ವಲ್ಪ ಡಿಸೈನ್ ಕಾಣಿಸಿತ್ತು, ಇದು ಏನು ಫ್ಲ್ಯಾಟ್ ಆಗಿರುತ್ತೆ. ಸೊ ಈ ಥರ ನಾವು ಫಸ್ಟ್ ರೆಡಿ ಮಾಡಿಟ್ಕೊಂಡ ನಂತರ ಮತ್ತೆ ಅದೇ ಥರ ಬಿಸಿನೀರಲ್ಲಿ ಇದನ್ನು ಕೂಡ ಹಾಫ್ ಕುಕ್ ಮಾಡಿ ರೆಡಿ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆ ರಸ ಹಾಕಿದ್ದೀನಿ. ತುಂಬ ಜನಕ್ಕೆ ಈ ಸೋಯಾದು ಸ್ಮೆಲ್ ಇಷ್ಟ ಆಗಲ್ಲ, ಆ ಸ್ಮೆಲ್ಲನ್ನು ತೆಗಿಬೇಕು ಅಂದರೆ ಈ ರೀತಿ ವಿನೆಗರ್ ಅಥವಾ ನಿಂಬೆ ರಸ ಹಾಕಿ ಬಿಟ್ಬಿಟ್ಟ ನಂತರ ಆ ಬಿಸಿನೀರಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಸೋಯಾದ ಸ್ಮೆಲ್ ಪೂರ್ತಿ ಹೊರಟೋಗುತ್ತೆ. ಆನಂತರ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ಇದು ಕೂಡ ಸೇಮ್ ನಾನು ಎರಡು ಮೂರು ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಬೇಯ್ತಾ ಇದ್ದಂಗೆ ಈ ಥರ ಮೇಲಕ್ಕೆ ಬರುತ್ತೆ. ಅದಾದ ನಂತರ ನಾವು ಮತ್ತೆ ಐಸ್ ವಾಟ್ರಲ್ಲಿ ಹಾಕಿ ಅದು ತಣ್ಣಗಾದ ನಂತರ ಸ್ಟೋರ್ ಮಾಡ್ಕೊಳ್ಳೋಣ. ಇದಿಷ್ಟು ಒಂದು ಪ್ರೊಸೀಜರ್ ಆಯಿತು, ಅಂದರೆ ಸೋಯಾ ಚಾಪ್ ಮಾಡುವಂಥ ವಿಧಾನದವರೆಗೂ ನಾನು ನಿಮಗೆ ತೋರಿಸಿದ್ದೀನಿ. ಇದನ್ನು ಉಪಯೋಗಿಸ್ಕೊಂಡು ಕುಕಿಂಗ್ ಹೇಗೆ ಮಾಡೋದು ಅಂತ ಕೂಡ ಮುಂದೆ ನೋಡೋಣ. ನೋಡಿ, ಈ ಥರ ಮಾಡ್ಕೊಂಡ ನಂತರ ನೀವು ಬೇಡ ಅನಿಸಿದ್ರೆ ಇದರಲ್ಲಿರುವಂಥ ಸ್ಟಿಕ್ನ ಹೀಗೆ ಹೊರಗಡೆ ತೆಗೆದುಬಿಡ್ಬೋದು. ಸೋಯಾ ಚಾಪ್ನ ಸ್ಟೋರ್ ಮಾಡೋದಕ್ಕೆ ಏನು ಜಿಪ್ ಲಾಕ್ ಕವರ್ನ ಉಪಯೋಗಿಸ್ಕೋಬೋದು, ಅಥವಾ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಹಾಕಿ ಫ್ರೀಸರಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳವರೆಗೂ ನೀವು ಇಟ್ಕೊಂಡು ಉಪಯೋಗಿಸ್ಬೋದು, ಅಥವಾ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಮೂರರಿಂದ ನಾಲ್ಕು ದಿನದ ಒಳಗಡೆ ಉಪಯೋಗಿಸ್ಕೋಬೋದು. ನಾನು ಈ ಥರ ಸ್ಟೋರ್ ಮಾಡ್ತೀನಿ, ಒಂದಷ್ಟು ಬಾಕ್ಸಲ್ಲಿ ಕೂಡ ಹಾಕಿದ್ದೀನಿ, ಮತ್ತೊಂದಷ್ಟು ಈ ರೀತಿಯ ಜಿಪ್ ಲಾಕ್ ಕವರ್ಗಳಲ್ಲಿ ಹಾಕಿ ಫ್ರೀಸರಲ್ಲಿ ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ಫ್ರೀಸರಿಂದ ತೆಗೆದ ಮೇಲೆ ಸ್ವಲ್ಪ ಹೊತ್ತಿದ್ದು ಐಸ್ ಇದ್ದಂಗೆ ಇರುತ್ತೆ, ಒಂದು 10 ನಿಮಿಷ ಬಿಟ್ಟ ನಂತರ ಸ್ವಲ್ಪ ತಣ್ಣೀರಲ್ಲಿ ಹಾಕಿ ಅದು ರೂಮ್ ಟೆಂಪ್ರೇಚರಿಗೆ ಬಂದ ನಂತರ ನಾವು ಕುಕಿಂಗ್ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಹೋಮ್ ಮೇಡ್ ಹಾಗೆ ಸ್ಟೋರ್ ಬಾಟ್ ಎರಡು ಸೋಯಾ ಚಾಪ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ 1/2 ಕಪ್ಪಷ್ಟು ಮೊಸರು ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಅರ್ಶಿನ, 1/2 ಟೀಸ್ಪೂನಷ್ಟು ಅಜ್ಕಾರದ ಪುಡಿ, 1/4 ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ. ಗ್ರೇವಿ ಸೇಮ್ ಆದರೂ ಸೋಯಾ ನಾವು ಚಾಪ್ ಏನು ಉಪಯೋಗಿಸ್ತೀವಿ ಅದು ಎರಡು ಬೇರೆ ಬೇರೆ ಇರೋದ್ರಿಂದ ಸೇಮ್ ಗ್ರೇವಿನಲ್ಲೇ ನಾನು ಇದನ್ನು ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ನೋಡೋದಕ್ಕೋಸ್ಕರ ಒಟ್ಟಿಗೆ ಮಸಾಲೆ ನಾನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. 1/2 ಕಪ್ಪಷ್ಟು ಮೊಸರು, ಸ್ವಲ್ಪ ಅರಶಿನ, ಉಪ್ಪು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಇದಿಷ್ಟು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದಾದ ನಂತರ ನಮಗೆ ಗ್ರೇವಿಗೋಸ್ಕರ ಈರುಳ್ಳಿ ಬೇಕಾಗುತ್ತೆ. ಸುಮಾರು 3-4 ಈರುಳ್ಳಿ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ಮೂರು ಈರುಳ್ಳಿ ಈ ರೀತಿ ಸ್ಲೈಸ್ ಮಾಡ್ಕೊಂಡ ನಂತರ ಸ್ವಲ್ಪ ಕೈಯಲ್ಲಿ ಹೀಗೆ ಕ್ರಷ್ ಮಾಡ್ಕೊಳ್ಳೋಣ. ಇದು ಬಿಡಿ ಬಿಡಿಯಾಗಿ ಆಗುತ್ತೆ, ಅಂದರೆ ಫ್ರೈಡ್ ಆನಿಯನ್ ಥರ ನಾವು ಇದನ್ನು ಮೊದಲು ಮಾಡಿ ರೆಡಿ ಮಾಡ್ಕೋಬೇಕು. ಮೊದಲು ಎಣ್ಣೆ ಬಿಸಿಗಿಟ್ಕೊಂಡಿದ್ದೀನಿ. ಬಿಸಿಯಾಗಿರುವಂಥ ಎಣ್ಣೆನಲ್ಲಿ ಸೋಯಾ ಚಾಪ್ನ 1-2 ನಿಮಿಷ ಫ್ರೈ ಮಾಡಿ ತೆಕ್ಕೋಬೇಕು. ಇದು ಸ್ವಲ್ಪ ಹಸಿ ಹಸಿ ಇರುತ್ತೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೀಗೇ ಏನು ಬಾಂಡಿನಲ್ಲೇ 1-2 ಸ್ಪೂನಷ್ಟು ಎಣ್ಣೆನಲ್ಲಿ ಫ್ರೈ ಮಾಡಿ ನಂತರ ಗ್ರೇವಿಗೆ ಹಾಕಿದ್ದೆ. ಈ ಥರ ಡೀಪ್ ಫ್ರೈ ಮಾಡ್ಕೊಂಡ ನಂತರ ಕೂಡ ಗ್ರೇವಿಗೆ ಹಾಕೋದ್ರಿಂದ ಇದ್ರದ್ದು ಒಂದು ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ 1-2-3 ನಿಮಿಷ ನಾವು ಇದನ್ನು ಎಣ್ಣೆನಲ್ಲಿ ಫ್ರೈ ಮಾಡ್ಕೋತಾ ಇದ್ದಂಗೆ ಇದ್ರದ್ದು ಒಂದು ಬಣ್ಣ ಕೂಡ ಲೈಟ್ ಬ್ರೌನ್ ಆದಂಗೆ ಆಗುತ್ತೆ. ಇಷ್ಟಾದರೆ ಸಾಕು. ಎರಡು ರೀತಿ ಸೋಯಾ ಚಾಪನ್ನು ಇದೇ ರೀತಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಬಿಡೋಣ.
ಬಿಸಿ ಎಣ್ಣೆಯಲ್ಲಿ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನೂ ಹಾಕಿ ಡೀಪ್ ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈಡ್ ಆನಿಯನ್ ಮಾಡಿ ರೆಡಿ ಮಾಡ್ಕೋಬೇಕು. ಇದು ಡಿಫ್ರೆಂಟಾಗಿ ಮಾಡುವಂಥ ಒಂದು ರೆಸಿಪಿ. ನಾನು ಲಾಸ್ಟ್ ಏನೋ ರೆಸಿಪಿ ಏನು ತೋರಿಸಿದೆ, ತುಂಬ ಕಡಿಮೆ ಎಣ್ಣೆಯಲ್ಲಿ ಮಾಡ್ಕೋಬೋದು. ಈ ಥರ ಡೀಪ್ ಫ್ರೈ ಮಾಡುವಂಥ ರೆಸಿಪಿ ತುಂಬ ರೇರಾಗಿ ಅಥವಾ ಸಮ್ ಸ್ಪೆಷಲ್ ಒಕೇಷನ್ಸಲ್ಲಿ ನೀವು ಮಾಡ್ಕೋಬೋದು. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹೀಗೇ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಬೇಯಿಸ್ಕೋಬೇಕು. ಇದನ್ನು ಮೀಡಿಯಂ ಹೀಟಲ್ಲಿ ಹೀಗೇ ಬೇಯಿಸ್ಕೊಂಡ ನಂತರ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಈ ಬಿಸಿ ಎಣ್ಣೆನ ಬೇರೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಅದೇ ಬಾಣಲಿ ಮತ್ತು ಬಿಸಿಗೆ ಇಟ್ಕೊಂಡು ಇದರಲ್ಲೇ ಗ್ರೇವಿಗೆ ಒಗ್ಗರಣೆ ಮಾಡ್ಕೊಬೇಡೋಣ. ಸುಮಾರು ಒಂದು ಸ್ಪೂನಷ್ಟು ಎಣ್ಣೆ ಇದೆ, ಇದರಲ್ಲಿ ಒಂದು ಪೀಸಷ್ಟು ಚಕ್ಕೆ, ಎರಡು ಮೂರು ಲವಂಗ, ಸ್ವಲ್ಪ ಜೀರಿಗೆ, ಒಂದು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಅರೋಮ ಬಂದ ನಂತರ ನಾವು ಮೊದಲೇ ಮೊಸರು ಮತ್ತು ಮಸಾಲೆ ಏನು ಕಳಿಸಿಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕಿ ಕುದಿಸ್ಕೋಬೇಕು. ಈ ಟೈಮಲ್ಲಿ ಉರಿ ಕಡಿಮೆ ಇಟ್ಕೊಂಡು, ಇದನ್ನು ಕೂಡ ಮೊಸರು ಹಾಕಿರೋದ್ರಿಂದ ನಮಗೆಲ್ಲೋ ಅಲ್ಲಲ್ಲಿ ಒಡೆದು ಹೋದಂಗೆ ಆಗಬಾರ್ದು ಅಂದರೆ ಕಂಟಿನ್ಯೂಸ್ ಆಗಿ ನಾವು ಹೀಗೇ ಕೈ ಆಡಿಸ್ತಾನೆ ಕುದಿಸ್ಕೋಬೇಕು. ಇದು ಕುದಿಯುವಂಥ ಟೈಮಲ್ಲೇ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಸಿ ಈರುಳ್ಳಿ ರುಬ್ಬಿ ಹಾಕಿ ಮಾಡುವಂಥ ಗ್ರೇವಿಗೂ ಈ ರೀತಿ ಫ್ರೈಡ್ ಆನಿಯನ್ದು ಏನು ಗ್ರೇವಿ ಮಾಡುವಂಥ ಟೇಸ್ಟ್ ಏನಿರುತ್ತೆ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಫ್ರೈ ಮಾಡಿರುವಂಥ ಈರುಳ್ಳಿನೂ ಕೂಡ ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಈ ಗ್ರೇವಿಗೆ ಸೇರಿಸ್ಕೊಂಡ ನಂತರ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ನಾ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ, ಅದರ ಬದಲಾಗಿ ಅರ್ಧ ಸ್ಪೂನಷ್ಟು ಶುಂಠಿ ಪೌಡರ್ ಹಾಕ್ಕೊಂಡಿದ್ದೀನಿ. ಅಥವಾ ನೀವು ಶುಂಠಿ ಪೇಸ್ಟ್ ಮಾಡಿಕೊಂಡು ಕೂಡ ಹಾಕ್ಕೋಬೋದು. ಅದಾದ ನಂತರ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಮತ್ತೆ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ಲೇವರ್ಗೋಸ್ಕರ ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಪೌಡರ್ ಹಾಕ್ತಾ ಇದ್ದೀನಿ. ಇದು ಹೋಮ್ಮೇಡ್ ಕಸೂರಿ ಮೇಥಿ ಪೌಡರ್, ಮನೆಯಲ್ಲೇ ಕಸೂರಿ ಮೇಥಿ ಮಾಡುವಂಥ ವಿಧಾನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಒಂದು ಸ್ಪೂನಷ್ಟು ಕಸೂರಿ ಮೇಥಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎರಡು ಸೋಯಾ ಚಾಪ್ಗೆ ಮಾಡ್ತಿರುವಂಥ ಗ್ರೇವಿ ಆಗಿರೋದ್ರಿಂದ ಸ್ವಲ್ಪ ನಾವು ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ನಾವು ಈ ಸೋಯಾ ಎಲ್ಲ ಹಾಕಿ ಕುದಿಸ್ಕೋಬೇಕಾಗತ್ತೆ. ಸೊ ಸ್ವಲ್ಪ ಇದು ಕ್ವಾಂಟಿಟಿ ನಮಗೆ ಜಾಸ್ತಿ ಬೇಕಾಗಿರೋದ್ರಿಂದ ಸುಮಾರು ಒಂದು 2-2.5 ಕಪ್ ಅಷ್ಟು ನೀರು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಸತಿ ಮಿಕ್ಸ್ ಮಾಡಿ ನಾ ಇದನ್ನು ಡಿವೈಡ್ ಮಾಡ್ಕೋತಾ ಇದ್ದೀನಿ. ಎರಡು ಬಾಂಡ್ಲಿನಲ್ಲಿ ನಾ ಈ ಗ್ರೇವಿನ ಡಿವೈಡ್ ಮಾಡ್ಕೊಂಡ ನಂತರ ಎರಡು ಬಾಂಡ್ಲಿನಲ್ಲಿ ನಾವು ಮನೇಲಿ ಮಾಡಿರುವಂಥದ್ದು ಹಾಗೆ ಹೊರಗಡೆಯಿಂದ ತಂದಿರುವಂಥ ಸೋಯಾ ಚಾಪನ್ನು ಹಾಕಿ ಉರಿ ಕಡಿಮೆ ಮಾಡಿ ಸಣ್ಣ ಉರಿನಲ್ಲಿ 5 ನಿಮಿಷ ನಾವು ಇದನ್ನು ಗ್ರೇವಿ ಜೊತೆಗೆ ಕುದಿಸ್ಕೋಬೇಕು. ಎರಡು ಕಡೆ ಬಾಂಡ್ಲಿ ಇಟ್ಟಿದ್ದೀನಿ, ಎರಡು ಕಡೆಯೂ ಸೋಯಾ ಚಾಪ್ ಹಾಕಿ ಮುಚ್ಚಿಟ್ಟಿದ್ದೀನಿ. ಇದು ಕುದಿಬೇಕು. ಕುದಿಯುವಾಗ ಮಧ್ಯ ಮಧ್ಯೆ ನಾವು ಒಂದೊಂದು ಸತಿ ಲಿಡ್ ಓಪನ್ ಮಾಡಿ ಸ್ಟಿರ್ ಮಾಡ್ತಾ ಇರಬೇಕು. ನಮಗೆ ಗ್ರೇವಿ ಸ್ವಲ್ಪ ಗಟ್ಟಿಯಾಗೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಗ್ರೇವಿ ಇದು ಮುಳುಗೋ ಅಷ್ಟು ಇರಲಿಲ್ಲ, ಅದಕ್ಕೋಸ್ಕರ ಇನ್ನು ಸ್ವಲ್ಪ ನಾನು ಗ್ರೇವಿನ ಈ ಬಾಂಡ್ಲಿಗೂ ಕೂಡ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿ ಮಾಡಿ 5 ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ನಾನ್ ವೆಜ್ಗೆ ಸಬ್ಸ್ಟಿಟ್ಯೂಟ್ ಆಗಿ ನಾವು ಈ ಸೋಯಾ ಚಾಪ್ನ ಗ್ರೇವಿ ಇಲ್ಲಿ ರೆಡಿ ಮಾಡಿದ್ದೀವಿ. ನೋಡೋದಕ್ಕೆ ನಮಗೆ ಸೋಯಾ ಚಾಪ್ ಥರ ಇಲ್ಲ, ನಾನ್ ವೆಜ್ ಥರನೇ ಕಾಣಿಸ್ತಾ ಇದೆ. ನಾವು ಇದನ್ನು ಬೆಂದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಚಾಕುವಿಂದ ಮಧ್ಯದಲ್ಲಿ ಒಂದು ಸತಿ ಕಟ್ ಮಾಡಿ ನೋಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿದೆ. ಒಳಗಡೆವರೆಗೂ ಈಸಿಯಾಗಿ ಚಾಕು ಹೋಗ್ತಿದೆ ಅಂತಂದರೆ ಅದು ಚೆನ್ನಾಗಿ ಬೆಂದು ರೆಡಿಯಾಗಿದೆ ಅಂತ ಅರ್ಥ. ಗ್ರೇವಿನಲ್ಲಿ ಈ ಮಸಾಲೆ ಎಲ್ಲ ಹೀರ್ಕೊಂಡು ತುಂಬ ರುಚಿಯಾಗಿರುವಂಥ ಸೋಯಾ ಚಾಪ್ ಗ್ರೇವಿ ರೆಡಿಯಾಗಿದೆ. ಗ್ರೇವಿ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ನೋಡಿಕೊಂಡು ಕುದಿಸ್ಕೊಂಡ ನಂತರ ಸ್ಟವ್ ಆಫ್ ಮಾಡ್ಕೋಬೋದು. ನೋಡಿ, ಎರಡು ಕೂಡ ನಾನು ಚೆಕ್ ಮಾಡಿದ್ದೀನಿ, ಎರಡು ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಗ್ರೇವಿ ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿದೆ. ಚಪಾತಿಗೆ ಇಂಥದಕ್ಕೆಲ್ಲ ನೀವು ಈ ರೀತಿ ಸೈಡ್ ಡಿಶಲ್ಲಿ ಮಾಡ್ಕೋಬೋದು. ಸೊ ಇದನ್ನು ಬೇರೆ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ.
ಫೈನಲಿ ನಾವು ಕೂಡ ಫ್ಯಾಕ್ಟ್ರಿನಲ್ಲಿ ಮಾಡೋ ರೀತಿನಲ್ಲೇ ಸೋಯಾ ಚಾಪ್ ಮನೆಯಲ್ಲೇ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಹಾಗೆ ಅದನ್ನು ಉಪಯೋಗಿಸ್ಕೊಂಡು ಹೇಗೆ ರೆಸಿಪಿ ಮಾಡ್ಬೋದು ಅಂತ ಕೂಡ ತೋರಿಸಿದ್ದೀನಿ. ಮಾಡಿ ಫ್ರೀಜರಲ್ಲಿ ಇಟ್ಕೊಂಡ್ರೆ ಸುಮಾರು 1 ತಿಂಗಳವರೆಗೂ ನೀವು ಇಟ್ಕೊಂಡು ಉಪಯೋಗಿಸ್ಕೋಬೋದು. ಬರೀ ಇದು ನಾನು ಗ್ರೇವಿ ಮಾತ್ರ ನಿಮಗೆ ತೋರಿಸ್ತಾ, ಇದೇ ರೀತಿ ತಂದೂರಿ ಮತ್ತು ಏನು ಹೇಳ್ತಾರೆ ಈ KFC ಎಲ್ಲ ಹೇಗೆ ಮಾಡ್ತಾರೆ ಫ್ರೈಡ್ ಚಿಕನ್ ಥರ, ಅದೇ ಥರ ಸೋಯಾ ಚಾಪಿಂದ ಕೂಡ ಮಾಡ್ಕೋಬೋದು. ಪ್ರೋಟೀನ್ ಹೆಚ್ಚಾಗಿರುವಂಥ ಈ ಸೋಯಾ ಚಾಪನ್ನು ಖಂಡಿತ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಟೈಮ್ ಅಂತೂ ತುಂಬ ಹಿಡಿಯುತ್ತೆ, ಸಾಕಷ್ಟು ಎಫರ್ಟ್ ಹಾಕಬೇಕಾಯ್ತು. ನಾನು ಕೂಡ ಸೋಯಾನ ನೆನೆಸಿಡ್ಬೇಕು ಹಿಂದಿನ ದಿನ, ಹಾಗೆ ನೆಕ್ಸ್ಟ್ ಡೇ ಅದನ್ನು ರುಬ್ಬಬೇಕು, ಅದಕ್ಕೆ ಸೋಯಾ ಚಂಕ್ಸ್ನ ಸೇರಿಸ್ಕೋಬೇಕು, ಅದರಿಂದ ಹಿಟ್ಟು ರೆಡಿ ಮಾಡಬೇಕು, ಅದರಿಂದ ಚಾಪ್ ರೆಡಿ ಮಾಡಬೇಕು. ಚಾಪ್ ಅಂತ ರೆಡಿ ಮಾಡ್ಕೊಂಬಿಟ್ಟು ಇಟ್ಕೊಂಡ್ಬಿಟ್ರೆ ಯಾವಾಗ ಬೇಕಾದ್ರೂ ನಾವು ರೆಸಿಪಿ ಮಾಡ್ಕೋಬೋದು. ಹರ್ಷಿತ್ಗೆ ನಾನು ಜನರು ತುಂಬ ಇಷ್ಟ, ಅವನಿಗೆ ಇದನ್ನು ಟ್ರೈ ಮಾಡಬೇಕು ಅನ್ನೋ ಅವ್ನು ಕೊಟ್ಟು ಅವನು ಏನು ಹೇಳ್ತಾನೆ ಕೇಳಬೇಕು. ಎರಡರದ್ದು ಡಿಫ್ರೆನ್ಸ್ ಅಷ್ಟು ಏನು ಗೊತ್ತಾಗ್ತಿಲ್ಲ ನನಗೆ, ನೋಡೋದ್ರ ಮೂಲಕ ಏನು ಗೊತ್ತಾಗಲ್ಲ, ಆದರೆ ಅದನ್ನು ತಿಂದಾಗ ಗೊತ್ತಾಗುತ್ತೆ. ನಾನು ಇವಾಗ ರೆಸಿಪಿ ರೆಡಿ ಮಾಡಿಟ್ಟಿದ್ದೀನಿ. ನಾನ್ ವೆಜ್ ಯಾರು ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಸಬ್ಸ್ಟಿಟ್ಯೂಟ್ ಆಗಿ ಪ್ರೋಟೀನ್ ಹೆಚ್ಚಾಗಿರುವಂಥದ್ದು ಏನಾದರೂ ವೆಜಿಟೇರಿಯನ್ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಖಂಡಿತ ಸೋಯಾ ಚಾಪ್ ನೀವು ಟ್ರೈ ಮಾಡ್ಬೋದು. ರೆಸಿಪಿ ಸ್ವಲ್ಪ ದೊಡ್ಡದಾಯಿತು, ಬ್ಲಾಗ್ ಕೂಡ ಸ್ವಲ್ಪ ದೊಡ್ಡದಾಯಿತು ಇವತ್ತಿಂದು ಅಂತಲೇ ಹೇಳಬೇಕು. ಸೊ ಇದನ್ನು ನಾನು ಪರ್ಟಿಕ್ಯುಲರ್ ಆಗಿ ರೆಸಿಪಿ ಮಾಡಿದ್ದ ಕಾರಣ ಏನಂದರೆ, ಮುಂದೆ ಯಾವತ್ತಾರೋ ನಿಮಗೆ ರೆಸಿಪಿ ಚಾನಲಲ್ಲಿ ಹೋಗಿ ಹುಡ್ಕೊಬಂದು ಬರೀ ಪರ್ಟಿಕ್ಯುಲರ್ ಆಗಿ ಸೋಯಾ ಚಾಪ್ನ ನಿಮಗೆ ಇಲ್ಲಿ ಸಿಗುತ್ತೆ ಅಂತ ಅನ್ನೋ ಕಾರಣಕ್ಕೆ ಸೋಯಾ ಚಾಪ್ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಗೆ ರೆಸಿಪಿನೂ ಹೇಗೆ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಸಾಕಷ್ಟು ಎಫರ್ಟ್ ಹಾಕಿದ್ದೀನಿ, ಹಾಗೆ ನಿಮ್ಮ ಕಡೆಯಿಂದ ಕೂಡ ಇದೇ ರೀತಿ ಹೆಚ್ಚಿನ ಲೈಕ್ಸ್ ನನಗೆ ಬೇಕು. ಸೋಯಾ ಚಾಪ್ ನೀವೇನಾದರೂ ಆನ್ಲೈನಲ್ಲಿ ಏನಾದರೂ ಬೈ ಮಾಡ್ಬೇಕಂದ್ರೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಒಂದ್ಸತಿ ತರಿಸಿ ಟ್ರೈ ಮಾಡಿ ನೋಡಿ, ಬಹುಶಃ ನಿಮಗೂ ಇಷ್ಟ ಆಗುತ್ತೆ. ಒಂದು ಹೊಸ ಅಡುಗೆನ ಕಲಿತಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಖಂಡಿತ ಇರುತ್ತೆ. ಸೊ ತಂದು ಮಾಡೋದಕ್ಕೂ ನಾವೇ ಪ್ರಿಪೇರ್ ಮಾಡಿ ಮಾಡೋದಕ್ಕೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಇವತ್ತಿನ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತೊಂದು ಬ್ಲಾಗ್ ಜೊತೆಗೆ. ಹೋಗ್ಬರ್ಲ? ಈಗ ತಾನೇ ಹರ್ಷಿತ್ ಬಂದಿದ್ದಾನೆ. ಹರ್ಷಿತ್ಗೆ ಇದೆರಡನ್ನೂ ಟೇಸ್ಟ್ ಮಾಡಿಸ್ತೀನಿ. ಅವನಿಗೆ ಮನೇದು ಯಾವುದು ಅಂಗಡಿ ಯಾವುದು ಅಂತ ಗೊತ್ತಿಲ್ಲ. ಗ್ರೇವಿ ಟೆಕ್ಸ್ಚರ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಅದು ಆನಿಯನ್ ಗ್ರೈಂಡ್ ಮಾಡಿ ಹಾಕಿರೋದು, ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ. ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಔಷಧಿ ಹಿಂಗೆ ಕಾಣಿಸ್ಬಿಟ್ಟ ಎರಡನ್ನ ತಿನ್ಬಿಟ್ಟು ಟೇಸ್ಟ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಮ್ಮ. ಎರಡು ಸೇಮ್ ಎರಡು ಸೇಮ್ 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 ಟೇಸ್ಟ್ ಹೆಂಗಿದೆ ಅಂತ ಹೇಳಬೇಕು. ಓಕೆ ಓಕೆ ನೋಡಿ, ಗಿಮ್ಮಿ ಗಿಮ್ಮಿ ಆಗಿದೆ. ಏನಿದೆ ಅಂತ ಏನು ಗೊತ್ತಿಲ್ಲ, ಬಟ್ ಅದ್ರ ರಿವ್ಯೂ ಕೊಡ್ತೀನಿ. ಡಿಫ್ರೆನ್ಸ್ ಟೇಸ್ಟ್ ಜಾಸ್ತಿ ಡಿಫ್ರೆನ್ಸ್ ಇದೆ. ಇದರಲ್ಲಿ ಟೆಕ್ಸ್ಚರ್ ಸ್ವಲ್ಪ ಸಾಲಿಡ್ ಸಾಲಿಡ್ ಹಾರ್ಡ್, ಇದರಲ್ಲಿ ಫುಲ್ ಸ್ಮೂತ್ ಆಗಿದೆ. ಓಕೆ, ಇದು ಸ್ವಲ್ಪ ಸಾಲಿಡ್ ಅನ್ನಿಸ್ತಾ? ಇದು ಪನ್ನೀರ್ ಇರುತ್ತಲ್ಲ ಆ ಥರ ಇದೆ. ಓಕೆ, ಇದು ಹೋಮ್ ಮೇಡ್, ಇದು ಶಾಪಲ್ಲಿ ತಂದಿರೋದು. ಇದರಲ್ಲಿ ಸೋಯಾ ಕಾಳು ಹಾಕಿದ್ದೀನಿ, ಅದಕ್ಕೆ ನಿಮಗೆ ಟೆಕ್ಸ್ಚರ್ ಸ್ವಲ್ಪ ರಫ್ ಅನ್ನಿಸ್ತಿದೆ. ಇದು ಶಾಪಲ್ಲಿ ಮಾಡಿರೋದು, ಅದು ಅವರು ಸೋಯಾ ಹಿಟ್ಟು ಹಾಕಿರ್ತಾರೆ. ಓಕೆ, ಎರಡು ಟೇಸ್ಟ್ ಎಲ್ಲ ಸೇಮ್ ಇದೆ, ಆಲ್ಮೋಸ್ಟ್ ಸೇಮ್ ಇದೆ, ಟೆಕ್ಸ್ಚರ್ ಕೂಡ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಹೌದಾ? ಸೊ ಹರ್ಷಿತ್ ಕರೆಕ್ಟಾಗಿ ರಿವ್ಯೂ ಕೊಟ್ಟಿಯಾನೆ. ಆ್ಯಕ್ಚುಲಿ ಇದು ತುಂಬ ಸಾಫ್ಟಾಗಿ ಕಾಣಿಸ್ತಾ ಇದೆ, ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಇದರಲ್ಲಿ ಕಾಳು ಹಾಕಿದ್ದೀನಿ ಮತ್ತು ಸೋಯಾ ಹಾಕಿದ್ದೀನಿ. ಇದರಲ್ಲಿ ಅವರು ಪೌಡರ್ ಹಾಕಿರ್ತಾರೆ, ಸೋಯಾ ಪೌಡರ್ ಮತ್ತು ಇಲ್ಲಿ ಒಳಗಡೆ ಹಾಕಿರ್ತಾರೆ. ಗ್ಯಾಪ್ 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 ಇದೆ ನೋಡಿ, ಆ ಥರ ಇರೋದಿಲ್ಲ. ಹೌದು, ಆಮೇಲೆ ಅದೆಲ್ಲ ಕಂಪನೀಸಲ್ಲಿ ಮಾಡೋದು ಬೇರೆ ಬೇರೆ ಇಂಗ್ರೀಡಿಯಂಟ್ ಈ ಥರ ಸಾಫ್ಟಾಗಿ ಮಾಡೋಕು ಅಂತಲೇ ಬೇರೆ ಬೇರೆ ಇಂಗ್ರೀಡಿಯಂಟ್ ಅದನ್ನೆಲ್ಲ ಹಾಕಿರ್ತಾರೆ. ಚಿಕನ್ ಥರನೇ ಇದೆಯಾ? ಅರೆ, ಇದ್ರದ್ದು ಆಫ್ಟರ್ ಟೇಸ್ಟು ಚೆನ್ನಾಗಿಲ್ಲ, ಇದ್ರ ಆಫ್ಟರ್ ಟೇಸ್ಟ್ ಕಲ ಆಗಿದೆ. ಹೌದಾ? ಹ್ಞೂ, ಆಫ್ಟರ್ ಟೇಸ್ಟ್ ಒಂಥರ ಎಕ್ಸ್ಪ್ಲೇನ್ ಮಾಡ್ಬಾರ್ದ, ಡಲ್ ಆಗಿದೆ. ಇದು ಆಫ್ಟರ್ ಟೇಸ್ಟ್ ತಿಂದಾಗ ಹೆಂಗಿರ ಟೇಸ್ಟು ಹಂಗೆ ಇರುತ್ತೆ. ಹೌದಾ? ಹ್ಞೂ, ಓಕೆ. ಇದು ಮೈಲ್ಡ್ ಆಗಿ ಹಂಗೆ ಹೋಗ್ಬಿಡುತ್ತೆ ಟೇಸ್ಟ್. ಹ್ಞೂ, ಓವರಾಲ್ ಎರಡು ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ವೆಲ್ಕಮ್, ಥ್ಯಾಂಕ್ ಯು.